ಪತ್ರಕರ್ತರ ಪಾಲು 101% ಅಂತೇಳಿ ನಾವಂತೂ ಭಾವಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ಎರಗೋಳ ಯೋಜನೆಯನ್ನು ಪೂರ್ಣಗೊಂಡು ಒಂದಷ್ಟು ನಮ್ಮ ನಗರದ ಭಾಗಗಳಿಗೆ ನೀರು ಹೋಗೋಕ್ಕೆ ಅಣಿಯಾಗಿದೆಯೋ ಅದರ ಉದ್ಘಾಟನಾ ಕಾರ್ಯಕ್ರಮನ ಬಂಗಾರಪೇಟೆಯಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಮುಖಾಂತರ ನಮ್ಮ ಅಹವಾಲು ಅಥವಾ ನಾವು ಆಗ್ರಹಿಸೋದೇನಂತ ಹೇಳಿದ್ರೆ, ಸರ್ ಈ ಊರಿನ ಜನತೆ ಟ್ಯಾಕ್ಸ್ ದುಡ್ಡನ್ನು ನಗರಸಭೆ ವತಿಯಿಂದ ದೇಣಿಗೆ ಅಂಥೇಳಿ ಆ ಟೈಮಲ್ಲಿ ನಾವು ನಮ್ಮ ನಗರದ ವಾಸಿಗಳು ಒಂದಷ್ಟು ದೇಣಿಗೆ ಕೊಟ್ಟಿದ್ದಾರೆ. ನೀರಿಗೆ ತೀರಾ ಬರ, ತೀರಿಗೆ ಅನಾನುಕೂಲ, ತೀರಾ ಅನಾನುಕೂಲ ಅಂತ ಹೇಳಿಬಿಟ್ಟು ಈ ಯೋಜನೆಯನ್ನು 3 ಜನ, ಒಬ್ಬರು ಪಾಪೇಗೌಡರು, ಇನ್ನೊಬ್ಬರು ಈ ನಗರದ ನಮ್ಮ ತಾಲೂಕಿನ ಚಿರಪರಿಚಿತ ದಿವಂಗತ ತ್ಯಾಗರಾಜರವರು ಹಾಗೂ ನಮ್ಮ ಪಕ್ಕದಲ್ಲೇ ನಮ್ಮ ಸ್ನೇಹಿತರು ಹಿತೈಷಿಗಳು ರವಿಕುಮಾರ್ ಅವರು, ಈ 3 ಜನ ಎರಗೋಳ ಯೋಜನೆಯನ್ನು ಹೆಕ್ಕಿ ನಮ್ಮೂರಿನ ಜಿಲ್ಲಾ ಪತ್ರಕರ್ತರ ಸಂಘದ ಅಥವಾ ಪತ್ರಕರ್ತರ ಗಮನಕ್ಕೆ ತರ್ತಾರೆ. ನಮ್ಮ ಪತ್ರಕರ್ತರು ಕಾರ್ಯಪ್ರವೃತ್ತರಾಗಿ ಈ ಯೋಜನೆ ನಮಗೆ ಬೇಕೇ ಬೇಕು, ನಮ್ಮೂರಿಗೆ ಈ ಯೋಜನೆ ಬರಲೇಬೇಕು ಅಂಥೇಳಿ ಸುಮಾರಷ್ಟು ಪತ್ರಿಕೆಗಳಲ್ಲಿ, ಉದಾಹರಣೆ ನಾನೀಗ 2-3 ಒಂದು 2-3 ಪತ್ರಿಕೆಗಳು ಅವತ್ತಿನ ಡೇಟ್ ಸಮೇತ ನಾವು ನಿಮ್ಮನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ವಹಿಸಲಿ ಅಂತೇಳಿ ತಂದಿದ್ದೀವಿ. ನೋಡಿ, ಇವತ್ತು ಭಾರಿ ನೋವಾಗುತ್ತೆ ನಮಗೆ. ನಾನು ಈ ಕೋಲಾರ ನಗರದಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಜೊತೆಗಳಲ್ಲಿ ಒಂದಷ್ಟು ಇಂಥ ವಿಚಾರಗಳನ್ನ ಹಂಚಿಕೊಂಡು ಕಷ್ಟಪಟ್ಟು ಇವತ್ತು ಬಂಗಾರಪೇಟೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಗೋದು ಅನ್ಯಾಯದ ಪರಮಾವಧಿ ಅಂತೇಳಿ ನನ್ನ ಭಾಷೆಯಲ್ಲಿ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇದನ್ನು ಕಟುವಾಗಿ ನಿಂದಿಸ್ತಾ ಏನು ಉದ್ಘಾಟನಾ ಕಾರ್ಯಕ್ರಮ ಇದೆಯೋ ನಮ್ಮ ಜಿಲ್ಲೆಯ ರಾಜಕಾರಣ ಆಗಲಿ ಜಿಲ್ಲಾಡಳಿತ ಆಗಲಿ ಇದನ್ನು ಚರ್ಚೆ ಮಾಡಿ ಆ ಉದ್ಘಾಟನಾ ಕಾರ್ಯಕ್ರಮನ ಕೋಲಾರ ನಗರದಲ್ಲಿ ಎಲ್ಲಿ ಪ್ಲ್ಯಾಂಟ್ ಇದೆಯೋ ಕನಿಷ್ಠ ಅಲ್ಲಾದರೂ ಆ ಕಾರ್ಯಕ್ರಮನ ಮಾಡಲಿ ಅಂಥೇಳಿ ನಿಮ್ಮಗಳ ಮುಖಾಂತರ ಆಗ್ರಹಿಸ್ತಾ, ಅದಕ್ಕೂ ಒಂದು ಕಾರಣ ಇದೆ ಸರ್. ಆ ಟೈಮಲ್ಲಿ ದೇಣಿಗೆ ಕೊಡಬೇಕಾದ್ರೆ ಮಾಲೂರಾಗಲಿ ಅಥವಾ ಬಂಗಾರಪೇಟೆಯವರಾಗಲಿ ಅವ್ರು ಯಾರೂ ಸರ್ಕಾರಕ್ಕೆ ದೇಣಿಗೆ ಕೊಟ್ಟಿರಲಿಲ್ಲ. ಒಂದು ಪ್ರಾಜೆಕ್ಟ್ ರೆಡಿ ಆದಾಗ ನಾವುಗಳು ದೇಣಿಗೆ ಕೊಡಬೇಕು ಅಂತ ಹೇಳಿ ಆಗ್ತದೆ. ಮೊಟ್ಟ ಮೊದಲಾಗಿ ನಾವು ನಮ್ಮೂರಿನ ಜನ ನಮ್ಮ ನಗರಸಭೆ ಇದಕ್ಕೆ ಸುಮಾರೊಂದು ಫಿಗರ್ ಗೊತ್ತಿಲ್ಲ, ಒಂದು 20 ಲಕ್ಷ ರೂಪಾಯಿ ನಾವು ದೇಣಿಗೆಯನ್ನು ಕೊಟ್ಟಿದ್ದೀವಿ ಇದಕ್ಕೆ. ಇನ್ನು ಯಾರು ದೇಣಿಗೆ ಕೊಟ್ಟಿಲ್ವೋ ಅಥವಾ ಬಂಗಾರಪೇಟೆಗೆ ನೀರು ಕೊಡಬೇಡಿ, ಬಂಗಾರಪೇಟೆಗೆ ನೀರು ಕೊಡೋದು ಬೇಡ ಅನ್ಯಾಯ ನಾವಂತೂ ಹೇಳೋದಿಲ್ಲ. ನಮ್ಮ ವಾದ ಇಷ್ಟೇ, ಎಲ್ಲ ರೀತಿಯಲ್ಲೂ ಶ್ರಮ ವಹಿಸಿದ ಜನ ನಾವು, ಪ್ರತಿಫಲ ಬೇರೆಯವ್ರಿಗೂ ಸಿಗಲಿ ಆದರೆ ಮೊದಲು ನಮಗೆ ಅದು ಪ್ರತಿಫಲ ಸಿಗ್ತಾಗ ನಿಮ್ಮಗಳ ಮುಖಾಂತರ ಅಂಥೇಳಿ ಒಂದು ಪ್ರಶ್ನೆ ಇಟ್ಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀವಿ.